ತಮ್ಮ ಏಜ್ ಗ್ರೂಪ್ನಲ್ಲಿ ಯಂಗ್ಸ್ಟರ್ಸ್ ನಮ್ಮ ದೇಶದಲ್ಲಿ ಇರುವುದು ಮಾತ್ರ ವರ್ಲ್ಡ್ನಲ್ಲಿರುವ ಬಿಗ್ಗೆಸ್ಟ್ ಕಂಟ್ರಿ ಟೋಟಲ್ ಪಾಪ್ಯುಲೇಷನ್ ಕೂಡ ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್ ಆರ್ ಹೈ ಬಿಕಾಸ್ ವಿ ಆರ್ ದ ಯಂಗೆಸ್ಟ್ ನೇಷನ್ ಬಟ್ ಪ್ರಾಬ್ಲಮ್ ಇಸ್ ಎವ್ರಿವೇರ್ ದ ಜನರಾಸಿಟಿ ಇಸ್ ಕಮಿಂಗ್ ಡೌನ್ ಎಲ್ಲ ಕಡೆ ನಮ್ಮ ಜನರಾಸಿಟಿನ ಏನು ನಾವು ಹೇಳ್ತೀವಿಯೋ ದ ಜನರಾಸಿಟಿ ಇಸ್ ಕಮಿಂಗ್ ಡೌನ್ ರೂಟ್ ಕಾಸ್ ಐ ಬಿಲೀವ್ ಪರ್ಸ್ನಲಿ ಇಸ್ ದ ವೇ ವಿ ಆರ್ ಥಾಟ್ ಯಾವ ಥರ ನಮಗೆ ಬೋಧನೆ ಸಿಗ್ತಾ ಇದೆ ಹೂ ಟೀಚಸ್ ಎಸ್ ವಾಟ್ ಕೈಂಡ್ ಆಫ್ ಎಜುಕೇಷನ್ ದಟ್ ಇಸ್ ಬೀಯಿಂಗ್ ಫೆಡ್ ಇನ್ ಟು ಅಸ್ ದಟ್ ಇಸ್ ರಿಫ್ಲೆಕ್ಟಿವ್ ಆಫ್ ದ ವೇ ಬಿಹೇವ್ ಇನ್ ಅ ಸೊಸೈಟಿ ಸೊಸೈಟಿದಲ್ಲಿ ನಮ್ಮ ಬಿಹೇವಿಯರ್ ಯಾವ ಥರ ಇರ್ತದೆ ಇಟ್ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ದ ವೇ ವಿ ಆರ್ ಎಜುಕೇಟೆಡ್ ಅದರಲ್ಲಿ ಎರಡು ಮಾತೇ ಇಲ್ಲ ಅಬ್ಸಲ್ಯೂಟ್ಲಿ ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಕನ್ಕ್ಲೂಷನ್ ಎಜುಕೇಷನಲ್ಲಿ ಏನಾಗ್ತಾ ಇದೆ ವಿ ಆರ್ ಬೀಯಿಂಗ್ ಫೆಡ್ ಸಮಥಿಂಗ್ ಆಮೇಲೆ ಸ್ಕೂಲ್ದಲ್ಲಿ ಓದಬೇಕು ದ ಬಿಗ್ಗೆಸ್ಟ್ ಚಾಲೆಂಜ್ ಏನಿರಬೇಕು ಬ್ಯಾಂಗ್ಳೂರದಲ್ಲಿ ಒಂದು ಐ ಟಿ ಕಂಪನಿದಲ್ಲಿ 50,000 ಸ್ಯಾಲ್ರಿಗೆ ಒಂದು ಜಾಬ್ ಸಿಗಬೇಕು ಆಮೇಲೆ EMI ಒಂದು ಮನೆ ಮಾಡಬೇಕು ಒಂದು ಕಾರ್ ತಗೊಳ್ಬೇಕು ನಮ್ಮ ಗ್ರಾಮಕ್ಕೂ ಒಂದು ಫಂಕ್ಷನ್ ಆಗುವಾಗ ಹೆಮ್ಮೆಯಲ್ಲಿ ಬರಬೇಕು ನಮ್ಮ ತಾಯಿ ತಂದಿರೆ ಎಲ್ಲರೂ ಕೇಳಬೇಕು ನನ್ನ ಮಗ ನೋಡಿ ಬ್ಯಾಂಗ್ಳೂರದಲ್ಲಿ ITದಲ್ಲಿ ಇದ್ದಾನೆ ಕಾರ್ಲ ನೋಡಿ ಯಾವ ಚೆನ್ನಾಗಿದೆ ನೋಡಿ ಆಮೇಲೆ ಒಳ್ಳೆ ಹುಡುಗಿ ಒಂದು ನೋಡಬೇಕು ಊರಿನಲ್ಲಿ ಮದುವೆ ಮಾಡಬೇಕು ದಟ್ ಪರ್ಸನ್ ಥಿಂಗ್ಸ್ ಈಸ್ ಅ ಸಕ್ಸಸ್ಫುಲ್ ಮ್ಯಾನ್ ಲೈಫ್ನಲ್ಲಿ ನಾನೆಲ್ಲ ಅಚೀವ್ ಮಾಡಿದ್ದೀನಿ ನಾನ್ ಸಕ್ಸಸ್ಫುಲ್ ಒಂದು ಫುಲ್ ಸ್ಟಾಪ್ ಮ್ಯಾಕ್ಸಿಮಮ್ ಏನಾಗ್ತದೆ ಅದು ಯೂತ್ಗೂ ಮ್ಯಾಕ್ಸಿಮಮ್ ವಿ ಆರ್ ಶೋಯಿಂಗ್ ದಮ್ ಟಿಲ್ ಬ್ಯಾಂಗ್ಳೂರ್ ಕಾರ್ಕಳದಲ್ಲಿ ಯಾರಿದ್ದಾರೆ ಬ್ಯಾಂಗ್ಳೂರ್ವರೆ ನಾವು ದಾರಿ ತೋರಿಸ್ತಾ ಇದ್ದೀವಿ ಬಟ್ ಜ್ಞಾನಸುಧ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಬಿಕಾಸ್ ಐ ಸ್ಟಾರ್ಟೆಡ್ ಮೈ ಕೆರಿಯರ್ ಹಿಯರ್ 2013 September 4 ಕನ್ನಡ ಏನು ಗೊತ್ತಿಲ್ಲ ಯಾರೂ ಪರಿಚಯ ಇಲ್ಲ ಐ ಕೇಮ್ ಆಸ್ ಎ ಸಿಂಗಲ್ ಮ್ಯಾನ್ ಟು ದಿಸ್ ಪ್ಲೇಸ್ ASP ಆಗಿ ಕೆಲಸ ಶುರು ಮಾಡಿದ್ದೀನಿ ಅವತ್ತಿರೊಂದು ಜ್ಞಾನಸುಧ ನನ್ನ ಜ್ಯೂರಿಸ್ಟಿಕ್ಷನ್ನಲ್ಲಿ ಇತ್ತು ಇಟ್ ವಾಸ್ ಇನ್ ದ ಸೇಮ್ ಕಾರ್ಕಳ ಜ್ಯೂರಿಸ್ಟಿಕ್ಷನ್ ನೋಡಿಕೊಂಡು ಬಂದಿದ್ದೀನಿ ಐ ಹ್ಯಾವ್ ಸೀನ್ ಡಾಕ್ಟರ್ ಸುಧಾಕರ್ ಆ್ಯಂಡ್ ಅದರ್ ಪ್ರಿನ್ಸಿಪಲ್ ಆ್ಯಂಡ್ ಅದರ್ ಪೀಪಲ್ ಯಾ ಅವ್ರ ಒಳ್ಳೆಯ ಟೈಮ್ ನೋಡಿದ್ದೀನಿ ಅವ್ರ ಕೆಟ್ಟ ಟೈಮ್ ನೋಡಿದ್ದೀನಿ ಐ ಹ್ಯಾವ್ ಸೀನ್ ಆಲ್ ದೇರ್ ಬ್ಯಾಡ್ ಟೈಮ್ಸ್ ಆಲ್ ದೇರ್ ಗುಡ್ ಟೈಮ್ಸ್ ಬಟ್ ಸ್ಟಿಲ್ ದೇರ್ ವ್ಯಾಲ್ಯೂ ಸಿಸ್ಟಮ್ ಡಿಡ್ ನಾಟ್ ಚೇಂಜ್ ಆಲ್ಮೋಸ್ಟ್ ಒಂದು 1 hour ಫಂಕ್ಷನ್ಗೆ ಐ ಹ್ಯಾವ್ ಟ್ರಾವೆಲ್ಡ್ ಅಬೌಟ್ 4 hours ವಾಪಸ್ 4 hours ಒಂದೇ ಫಂಕ್ಷನ್ 8 hours ಹ್ಯಾವ್ ಕಮ್ ಒನ್ ಸಿಂಪಲ್ ರೀಸನ್ ಇಸ್ ಸಂತೋಷ್ ಹೆಗ್ಡೆ ಸಾಹೇಬ್ ಜೊತೆ ಕೂತ್ಕೊಳ್ಳಿಕ್ಕೆ ಒಂದು ಅವಕಾಶ ದ ಮೈನ್ ರೀಸನ್ ಈ ಥರ ವ್ಯಾಲ್ಯೂ ಸಿಸ್ಟಮ್ನಲ್ಲಿ ದಿಸ್ ಕೈಂಡ್ ಆಫ್ ವ್ಯಾಲ್ಯೂ ಸಿಸ್ಟಮ್ ಸಂಬಡಿ ಈಸ್ ಸ್ಟಿಲ್ ಬಿಲೀವಿಂಗ್ ಇನ್ ದ ವ್ಯಾಲ್ಯೂ ಆಫ್ ಎಜುಕೇಷನ್ ಈ ಥರ ಕಾರ್ಕಳದಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮಲ್ಲಿ ಎಷ್ಟು ಸಪೋರ್ಟ್ ಕೊಡಬೇಕೋ ಕೊಡಬೇಕಾಗ್ತದೆ ಅನ್ನೋ ಒಂದು ನಂಬಿಕೆಯಲ್ಲಿ ಓಡಿ ಬಂದಿದ್ದೀವಿ ಸೊ ದಯವಿಟ್ಟು ಯೂತ್ಸ್ ಇಲ್ಲಿ ಯಾರಿದ್ದಾರೋ ಯು ಗಾಟ್ ಬಿ ಅಬ್ಸಲ್ಯೂಟ್ಲಿ ಜನ್ರಸ್ ಇನ್ ಯುವರ್ ಥಿಂಕಿಂಗ್ ಸ್ವಲ್ಪ ಜನ್ರಸ್ ಆಗಿ ಥಿಂಕ್ ಮಾಡಬೇಕು ಯು ಶುಡ್ ನಾಟ್ ಲಿಮಿಟ್ ಯುವರ್ ಲೈಫ್ ಟು ಬ್ಯಾಂಗ್ಳೂರ್ ಕಂಪನಿ ಒಂದು ಕೆಲಸ ಐ ಥಿಂಕ್ ಇಟ್ಸ್ ಎ ಬಿಗ್ ವರ್ಲ್ಡ್ ಭಾಳ ದೊಡ್ಡ ವರ್ಲ್ಡ್ ಜಸ್ಟ್ ಗೋ ಔಟ್ ಆ್ಯಂಡ್ ಎಕ್ಸ್ಪ್ಲೋರ್ ಲೈಫ್ ಯುವರ್ ಲೈಫ್ ಡಸಂಟ್ ಸ್ಟಾರ್ಟ್ ಅಟ್ 21 ಡಸಂಟ್ ಎಂಡ್ ಅಟ್ 24 ಇಂದ 3 ವರ್ಷದಲ್ಲಿ ಮಾತ್ರ ನಿಮ್ಮ ಲೈಫ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಆಗಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್ ಇಂಡಿಯಾದಲ್ಲಿ ತಾವು ನೋಡಿದ್ದೇನೆ ಇಷ್ಟೇ ಹೇಳ್ತೀವಿ ಇಷ್ಟು ಯೂತಿದ್ದಾರೆ ಅಷ್ಟು ಯೂತಿದ್ದಾರೆ ಎಷ್ಟು ಪಾವರ್ಟಿ ಇದೆ ಇನ್ಫ್ಯಾಕ್ಟ್ ಚಿಕ್ಕಮಗಳೂರು ನಾನು ಯಾವ ಒಂದು ಡಿಸ್ಟಿಕ್ಲಿಂದ ಬರ್ತಾ ಇದ್ದೀನಿ 2016 ಮಾತ್ರ 72 ಫಾರ್ಮರ್ಸ್ ಸೂಸೈಡ್ ಮಾಡಿಕೊಂಡಿದ್ದಾರೆ ಬಿಕಾಸ್ ಆಫ್ ಡ್ರಾಟ್ ಇಷ್ಟು ಜನ ಇದ್ದೀವಿ ಇಷ್ಟು ಓದಿದ್ದೀವಿ ಇಷ್ಟು ಸ್ಕೂಲ್ಸ್ ಇದೆ ಇಷ್ಟು ಕಾಲೇಜ್ ಇದೆ ವಿ ಆರ್ ನಾಟ್ ಏಬಲ್ ಟು ಫೈಂಡ್ ಅ ಸೊಲ್ಯೂಷನ್ ಫಾರ್ ಫಾರ್ಮರ್ ಸೂಸೈಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಸಿವಿಲ್ ಇಂಜಿನಿಯರ್ಸ್ ಇದ್ದಾರೆ ನಮ್ಮಲ್ಲಿ ಒಳ್ಳೆ ರೋಡ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಎಷ್ಟು ಹೈ ಕ್ವಾಲಿಟಿ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸ್ ಇದ್ದಾರೆ ಒಳ್ಳೆ ಬೋರ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಜಸ್ಟ್ ನೋಡಿ ಎಜುಕೇಷನ್ ಇಸ್ ಹ್ಯಾಪನಿಂಗ್ ಸಮ್ವೇರ್ 7 million ಇಂಜಿನಿಯರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ 70 lakh ಅಷ್ಟು ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಪೀಪಲ್ ಆರ್ ಸ್ಟಿಲ್ ಡೈಯಿಂಗ್ ನಮ್ಮ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಮೆಟರ್ನಲ್ ಮೊರ್ಟಾಲಿಟಿ ರೇಟ್ ಏನು ತಾವು ಇಂಡೆಕ್ಸ್ ನೋಡ್ತಿರೋ ಇಟ್ ಈಸ್ ವೆರಿ ಪುವರ್ ಬಟ್ ನಾವು ಹೆಮ್ಮೆಯಲ್ಲಿ ಹೇಳ್ತಾ ಇದ್ದೀವಿ ಇಷ್ಟು ಡಾಕ್ಟರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಸೊ ಸಮ್ವೇರ್ ದೇರ್ ಇಸ್ ಎ ಡಿಸ್ಕನೆಕ್ಟ್ ಅದು ತಾವು ಸರಿ ಮಾಡಬೇಕು ಐ ಥಿಂಕ್ ನಿಮ್ಮ ಎಜುಕೇಷನಲ್ಲಿ ಒಂದು ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಸ್ಲೋಲಿ ಕಮ್ಸ್ ಇನ್ ಟು ಯುವರ್ ಥಿಂಕಿಂಗ್ ತಾವು ಸರಿ ಮಾಡಲಿಕ್ಕೆ ಶುರು ಮಾಡ್ತೀರಿ ಯು ವಿಲ್ ಫೈಂಡ್ ಅ ಸೊಲ್ಯೂಷನ್ ಇಷ್ಟು ಜನ ಇದ್ದೀವಿ 300,000 rupees ಅವ್ರು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಆಲ್ ದ ಪೂವರ್ ಪೀಪಲ್ ಅಲ್ಲಿ ಕ್ಯಾನ್ ಯು ಫೈಂಡ್ ಅ ಅಫೋರ್ಡಬಲ್ ಹೌಸಿಂಗ್ ಯಾರೆಲ್ಲ ಸಿವಿಲ್ ಇಂಜಿನಿಯರ್ಸ್ ಆಗ್ತಿರೋ ನೆಕ್ಸ್ಟ್ ನಿಮ್ಮ ರಿಸರ್ಚ್ ಪ್ರಾಜೆಕ್ಟ್ ಇಂಜಿನಿಯರಿಂಗಲ್ಲಿ ಏನಿರಬೇಕು 5 lakh rupees ಕ್ಯಾನ್ ಐ ಬಿಲ್ಡ್ ಅ ಗ್ರೇಟ್ ಹೌಸ್ ಸಿಮೆಂಟ್ ಯಾಕೆ ಯೂಸ್ ಮಾಡಬೇಕು ಇನ್ವೆಂಟ್ ಸಮಥಿಂಗ್ ಎಲ್ಸ್ ಎಲ್ಲ ಹೌಸಸ್ ಬಿಕಮ್ ಲೈಕ್ ಎ ಹೀಟ್ ಟ್ರಾಪ್ ಯಾವ ಮನೆಗೆ ಸಿಟಿ ಹೋಗಿದ್ದೀರನ್ನ ಸಿಟಿದಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಎಲ್ಲ ಕಡೆ ಹೀಟ್ ಟ್ರಾಪ್ ಬಿಕಾಸ್ ಯು ಯೂಸಿಂಗ್ ಟೂ ಮಚ್ ಹೀಟಿಂಗ್ ಸಿಸ್ಟಮ್ ತಾವು ಅದು ಅವಾಯ್ಡ್ ಮಾಡಲಿಕ್ಕೆ ಅದು ರಿಸರ್ಚ್ ಮಾಡಬೇಕಾ ದಯವಿಟ್ಟು ಮಾಡಿ ಸೋ ಮಚ್ ರೋಡ್ ಆಗ್ತೀವಿ ಬಿಟಮಿನ್ ಆಗ್ತೀವಿ ಕಾಂಕ್ರೀಟ್ ಆಗ್ತೀವಿ ನಮ್ಮ ಕಾರ್ಕಳ ಕಡೆಯಲ್ಲಿ ಮಳೆಗೆ ನಿಲ್ಲಲ್ಲ ಆಸ್ ಎ ಸಿವಿಲ್ ಇಂಜಿನಿಯರ್ ಕ್ಯಾನ್ ಯು ಇನ್ವೆಂಟ್ ಸಮಥಿಂಗ್ ಟು ಮೇಕ್ ಪೀಪಲ್ಸ್ ಲೈಫ್ ಬೆಟರ್ ನಿಮ್ಮ ಥಿಂಕಿಂಗ್ ಇದೇ ಥರ ಇರಬೇಕು
ದಟ್ ಈಸ್ ಮೈ ಪರ್ಸನಲ್ ಹಂಬಲ್ ಒಪಿನಿಯನ್ ಯು ಕ್ಯಾನ್ ಮೇಕ್ ಯುವರ್ ಓನ್ ಲೈಫ್ ತಮ್ಮ ಲೈಫ್ ಯಾವ ಥರ ಇರಬೇಕೋ ತಾವು ಡಿಸೈಡ್ ಮಾಡಬಹುದು ತಮಗೆ ಫುಲ್ ರೈಟ್ ಇದೆ ಬಟ್ ಓನ್ಲಿ ಮೈ ಸಬ್ಮಿಷನ್ ಇಸ್ ವಾಟ್ ಎವರ್ ಯು ಹ್ಯಾವ್ ಸ್ಟಡೀಡ್ ವಾಪಸ್ ನಮ್ಮ ಸೊಸೈಟಿಗೆ ಪ್ರಯೋಜನ ಇರಬೇಕು ಯು ಶುಡ್ ಗಿವ್ ಇಟ್ ಬ್ಯಾಕ್ ವಿಚ್ ವೇ ಯು ಗಿವ್ ಇಟ್ ಬ್ಯಾಕ್ ಯು ಮೇಕ್ ಮನಿ ಯು ಗಿವ್ ಇಟ್ ಬ್ಯಾಕ್ ಫ್ಯಾಂಟಾಸ್ಟಿಕ್ ಯು ಡೂ ಸಮಥಿಂಗ್ ಎಲ್ಸ್ ಯು ಗಿವ್ ಇಟ್ ಬ್ಯಾಕ್ ಫ್ಯಾಂಟಾಸ್ಟಿಕ್ ಬಟ್ ದಯವಿಟ್ಟು ಪ್ಲೀಸ್ ಟೇಕ್ ಇಟ್ ಯುವರ್ ಹೆಡ್ ಯು ಶುಡ್ ಫೈಂಡ್ ಎ ವೇ ಟು ಚಾನಲೈಸ್ ಯುವರ್ ಎನರ್ಜಿ ಯುವರ್ ಎಜುಕೇಷನ್ ಬ್ಯಾಕ್ ಟು ದ ಸೊಸೈಟಿ ಅದರಲ್ಲಿ ನಾಲ್ಕು ಜನಕ್ಕೆ ಒಳ್ಳೆಯದಾಗಬೇಕು ಸೊ ದ್ಯಾಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಶ್ಯೂರ್ ಅಬ್ಸಲ್ಯೂಟ್ಲಿ ಶ್ಯೂರ್ ಜ್ಞಾನಸುಧ ಈಸ್ ಡೂಯಿಂಗ್ ಇಟ್ ವಾಪಸ್ ಯಾರಲ್ಲಂದ 332 ಹಂಡ್ರೆಡ್ಸ್ ತಾವು ತೋರಿಸಿದ್ದೀರೋ ಐ ಆಮ್ ಶ್ಯೂರ್ ದೇರ್ ಆರ್ ಥೌಸಂಡ್ಸ್ ಆಫ್ 99s ಥೌಸಂಡ್ಸ್ ಆಫ್ 98s ಥೌಸಂಡ್ಸ್ ಆಫ್ 97s ಎಲ್ಲ ಇದ್ದಾರೆ ಬಿಕಾಸ್ ಲೈಫ್ನಲ್ಲಿ ಇನ್ನೊಂದು ಮಾತು ಕೂಡ ನಾನು ಇಲ್ಲಿ ಹೇಳಬೇಕಾಗ್ತದೆ ಬಿಕಾಸ್ ದ ಗ್ರೇಟೆಸ್ಟ್ ಅಚೀವರ್ಸ್ ಇನ್ ಲೈಫ್ ತಾವು ನೋಡಿದಿರನ್ನ ಮ್ಯಾಕ್ಸಿಮಮ್ ಬ್ಯಾಕ್ ಬೆಂಚಸ್ ಇರ್ತಾರೆ ಮ್ಯಾಕ್ಸಿಮಮ್ ಎಸ್ ಮಾರ್ಕ್ಸ್ ಇಸ್ ಗುಡ್ ಬಟ್ ತುಂಬ ಬ್ಯಾಕ್ ಬೆಂಚಸ್ ಮೀನಿಂಗ್ ಬ್ಯಾಕ್ನಲ್ಲಿ ಕೂತ್ಕೊಳ್ಳೋ ಅಲ್ಲ ಇಲ್ಲ ಸರ್ ನಾನು 90% ಮಾತ್ರ ಮಾಡಿದ್ದೀನಿ 60 ಮಾತ್ರ ಮಾಡಿದ್ದೀನಿ 80 ಮಾತ್ರ ಮಾಡಿದ್ದೀನಿ 75% ಮಾತ್ರ ಮಾಡಿದ್ದೀನಿ ಎಸ್ ಅಷ್ಟೇ ನಿಮ್ಮ ಕೇಪಬಿಲಿಟಿ ಇದೆ ತಮ್ಮ ಫುಲ್ ಕೇಪಬಿಲಿಟಿ ಯೂಸ್ ಮಾಡಿ ತಾವು 80% ಮಾಡಿದ್ದೀರನ್ನ ಲೈಫ್ನಲ್ಲಿ ನೋಬಡಿ ಕ್ಯಾನ್ ಪ್ರಿಡಿಕ್ಟ್ 100% ಯಾರು ಮಾಡಿದಾನೋ ಅವ ಮಾತ್ರ ದೊಡ್ಡವರಾಗಿ ಬರ್ತಾನೆ 70% ಅವನು ಬರಲ್ಲ ನೋ ದಟ್ಸ್ ಮಿಸ್ ಕ್ಯಾಲ್ಕುಲೇಷನ್ 100% ಯಾಕೆ ಫೋಟೋಲ್ಲಿ ಹಾಕಿದಾರನ್ನ ಟು ಇನ್ಸ್ಪೈರ್ ಆಲ್ ಆಫ್ ಯು ತಾವು ಇದೇ ಥರ ಓದಿ ಹಾರ್ಡ್ ವರ್ಕ್ ಮಾಡಿ ಬರಬೇಕು ದಟ್ ಡಸಂಟ್ ಮೀನ್ ನಮ್ಮ ಫೋಟೋ ಅಲ್ಲಿ ಇಲ್ಲ ನಾವು 90% ತಗೊಂಡಿದ್ದೀವಿ ನಮ್ಮ ಲೈಫ್ನಲ್ಲಿ ಅಚೀವ್ ಮಾಡಲಿಕ್ಕಿಲ್ಲ ಅನ್ನೋ ದ ಹೋಲ್ ಐಡಿಯಾ ಆಫ್ ಪುಟ್ಟಿಂಗ್ ದಿಸ್ ಇಸ್ ಇನ್ನೂ ಸ್ವಲ್ಪ ತಾವು ಎಫರ್ಟ್ ಮಾಡಿ ಇದೇ ಥರ ಬರಬೇಕು ಬಟ್ ಎಫರ್ಟ್ ಮಾಡಿ ಈವನ್ ಇಫ್ ಯು ಹ್ಯಾವ್ ಟೇಕನ್ 90% ದಟ್ ಇಸ್ ಫ್ಯಾಂಟಾಸ್ಟಿಕ್ ಬಿಕಾಸ್ ಲೈಫ್ ಇಸ್ ಅ ಮ್ಯಾರಥಾನ್ ರೇಸ್ ತುಂಬ ದೂರ ಓಡಬೇಕು ಇದು 100 meters ಅಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ 10 seconds ಯು ಫಿನಿಶ್ ದ ರೇಸ್ 42 kilometers ಓಡಬೇಕು ಟಿಲ್ ಯು ಡೈ ಯು ಗಾಟ್ ಕೀಪ್ ರನ್ನಿಂಗ್ ಅದಕ್ಕೂ ತುಂಬ ಹಾರ್ಟ್ ಒಳಗಡೆ ಐಟಮ್ಸ್ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ತಾಕತ್ ಇರಬೇಕು ಪುರುಷೋತ್ ಇರಬೇಕು ಎಥಿಕ್ಸ್ ಇರಬೇಕು ವ್ಯಾಲ್ಯೂಸ್ ಇರಬೇಕು ಸೊ ದ್ಯಾಟ್ ಶುಡ್ ಬಿ ಫೆಡ್ ಹಿಯರ್ ದಟ್ ವಿ ಆರ್ ವೆರಿ ಶ್ಯೂರ್ ದಟ್ ಯು ಆರ್ ಕಂಟಿನ್ಯೂ ಟು ಡೂಯಿಂಗ್ ಇಟ್ಸ್ ಐ ವಿಶ್ ದಿಸ್ ಇನ್ಸ್ಟಿಟ್ಯೂಷನ್ ಆಲ್ ಸಕ್ಸಸ್ ಮೈ ಓನ್ಲಿ ಹೋಪ್ ಇಸ್ ಯು ಆಲ್ ವಿಲ್ ಬಿ ಜನ್ರಸ್ ಜನ್ರಸ್ ಇನ್ ಯುವರ್ ಥಿಂಕಿಂಗ್ ಜನ್ರಸ್ ಇನ್ ಯುವರ್ ಎಜುಕೇಷನ್ ಜನ್ರಸ್ ಇನ್ ಯುವರ್ ಆ್ಯಕ್ಷನ್ ಜನ್ರಸ್ ಇನ್ ಯುವರ್ ಬಿಹೇವಿಯರ್ ಜನ್ರಸ್ ಇನ್ ಯುವರ್ ಆ್ಯಟಿಟ್ಯೂಡ್ ಎಲ್ಲದರಲ್ಲಿ ತಮಗೆ ದೊಡ್ಡದಾಗಿ ತಮ್ಮ ಮೈಂಡ್ ಇರಬೇಕು ಗಿವ್ ಇಟ್ ಬ್ಯಾಕ್ ಕಮ್ ಬ್ಯಾಕ್ ಎಲ್ಲಿ ತಾವು ಎಲ್ಲಿ ತಿರುಗಾಡ್ತಿರೋ ಎಲ್ಲ ಆಪರ್ಚುನಿಟೀಸ್ ತಾವು ಯೂಸ್ ಮಾಡಿ ಅರ್ನ್ ಮನಿ ಮೇಕ್ ಅ ಗುಡ್ ಕೆರಿಯರ್ ಫಾರ್ ಯುವರ್ ಸೆಲ್ಫ್ ಬಟ್ ಫೈಂಡ್ ಅ ವೇ ಟು ಗಿವ್ ಇಟ್ ಬ್ಯಾಕ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಐ ಆಮ್ ಶ್ಯೂರ್ ಯು ವಿಲ್ ಡೂ ಇಟ್ ಇಟ್ಸ್ ಓನ್ಲಿ ಅನ್ಫಾರ್ಚುನೇಟ್ ದಟ್ ವಿ ಹ್ಯಾವ್ ಲಾಸ್ಟ್ ಅವರ್ ಡಾಕ್ಟರ್ ಸುಧಾಕರ್ಸ್ ಫಾದರ್ ದಿಸ್ ಇಯರ್ ಐ ಥಿಂಕ್ ಇಸ್ ಅನ್ ಇನ್ಸ್ಪೈರಿಂಗ್ ಪರ್ಸನಾಲಿಟಿ ಸಣ್ಣ ಸಣ್ಣ ಇನ್ಸ್ಟಿಟ್ಯೂಷನಲ್ಲಿ ಫಂಕ್ಷನ್ ಆಗುವಾಗ ನಾನು ನೋಡ್ತಾ ಇರ್ತೀನಿ ಯಾವಾಗ ಬಂದು ಫಸ್ಟಲ್ಲಿ ನಿಲ್ತಾರೆ ವೆರಿ ವೆರಿ ಆ್ಯಕ್ಟಿವ್ ಆಗಿ ಎಲ್ಲ ಕಡೆ ಇರುವ ಮನುಷ್ಯ ಅವರು ಯು ಫೀಲ್ ವೆರಿ ಸಾರಿ ಪ್ಲೀಸ್ ಅಕ್ಸೆಪ್ಟ್ ಅವರ್ ಹಂಬ್ಲೆಸ್ಟ್ ಆ್ಯಂಡ್ ಡೀಪೆಸ್ಟ್ ಕಂಡೋಲೆನ್ಸಸ್ ಆಲ್ಸೋ ಬಟ್ ಐ ಆಮ್ ಶ್ಯೂರ್ ಹೀ ವಿಲ್ ಬಿ ಅನ್ ಇನ್ಸ್ಪಿರೇಷನ್ ಫಾರ್ ಯು ಫರ್ದರ್ ಟು ಟೇಕ್ ದಿಸ್ ಸ್ಕೂಲ್ ಟು ಅ ಡಿಫ್ರೆಂಟ್ ಹೈಟ್ ಐ ವಿಶ್ ಯು ಆಲ್ ಸಕ್ಸಸ್ ಆಲ್ ದಿ ವೆರಿ ಬೆಸ್ಟ್ ಫಾರ್ ಅ ಗ್ರೇಟ್ ಲೈಫ್ ಅಹೆಡ್ ಬೆಸ್ಟ್ ಟೈಮ್ ಇನ್ ಇಂಡಿಯಾಸ್ ಲೈಫ್ ಇಸ್ ನೌ ಇಂಡಿಯಾದಲ್ಲಿ ಬೆಸ್ಟ್ ಟೈಮ್ ರೈಟ್ ನೌ ಆಗ್ತಾ ಇದೆ ತಾವು ಯೂಸ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಟಿಲ್ 2040-45 ದಯವಿಟ್ಟು ಯಂಗ್ಸ್ಟರ್ಸ್ ಮಕ್ಕಳು ಯಾರಿದ್ದೀರೋ ತಾವು ಯೂಸ್ ಮಾಡಿಕೊಳ್ಬೇಕು ಜಸ್ಟ್ ಟು ಎನ್ ಮೈ ಸ್ಪೀಚ್ ಚಾರ್ಲ್ಸ್ ಡಿಕನ್ಸ್ ಅವರು ತುಂಬ ದಿನ ಮುಂಚೆ ಟೇಲ್ ಆಫ್ ಟೂ ಸಿಟೀಸ್ನ ಒಂದು ಬುಕ್ ಬರೆದಿದ್ದಾರೆ ಮೋಸ್ಟ್ ಅಬೌಟ್ ಫ್ರೆಂಚ್ ರೆವಲ್ಯೂಷನ್ ಅದರಲ್ಲಿ ದ ಸ್ಟಾರ್ಟಿಂಗ್ ಪಾರ್ಟ್ ಆಫ್ ದ ಬುಕ್ ಟಾಕ್ಸ್ ಅಬೌಟ್ ಇಟ್ ವಾಸ್ ದ ಬೆಸ್ಟ್ ಆಫ್ ಟೈಮ್ಸ್ ಇಟ್ ವಾಸ್ ದ ವರ್ಸ್ಟ್ ಆಫ್ ಟೈಮ್ಸ್ ಇಟ್ ಡಿಫೈನ್ಸ್ ದ ಫ್ರೆಂಚ್ ರೆವಲ್ಯೂಷನ್ ಟೈಮ್ ಯಾವ ಥರ ಫ್ರಾನ್ಸ್ ಇತ್ತು ಇಂಡಿಯಾ ರೈಟ್ ನೌ ಅದೇ ಥರ ಟೈಮ್ ಇದೆ ಇಟ್ ಇಸ್ ದ ಬೆಸ್ಟ್ ಆಫ್ ಟೈಮ್ ಇಟ್ ಇಸ್ ದ ವರ್ಸ್ಟ್ ಆಫ್ ಟೈಮ್ ಗ್ರೇಟೆಸ್ಟ್ ಆಪರ್ಚುನಿಟೀಸ್ ಇದೆ ಈ ಏಜ್ನಲ್ಲಿ ಟು ಬಿ ಯಂಗ್ ಇಸ್ ಅ ಬ್ಲೆಸ್ಸಿಂಗ್ ಈ ಟೈಮ್ನಲ್ಲಿ ಯಾರೆಲ್ಲ ಯಂಗಾಗಿ 20-25 ಇದ್ದಾರೆ ತಾವು ದೊಡ್ಡ ಪುಣ್ಯ ಮಾಡಿರಬೇಕು ನಮ್ಮ ಇಂಡಿಯಾದಲ್ಲಿ ಯಂಗಾಗಿ ತಾಗಿದ್ದಾರೆ ಬಿಕಾಸ್ ಆಪರ್ಚುನಿಟಿ ಇಸ್ ಜಸ್ಟ್ ಓಪನಿಂಗ್ ಟಿಲ್ 2040 ವರೆ ಫ್ಯಾಂಟಾಸ್ಟಿಕ್ ಇರುತ್ತದೆ ದಯವಿಟ್ಟು ತಾವು ಯಾರು ಮಿಸ್ ಮಾಡಬಾರದು ಕೈಂಡ್ಲಿ ಯೂಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಮೇಕ್ ಅವರ್ ಕಂಟ್ರಿ ಗ್ರೇಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ದ ಗ್ರೇಟ್ ಆನರ್ ಆಫ್ ಇನ್ವೈಟಿಂಗ್ ಥ್ಯಾಂಕ್ ಯು